ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಕರ್ನಾಟಕದ ಅಷ್ಟೇ ಅಲ್ಲ ವಿಶ್ವದ ಎಲ್ಲರೂ ತಮ್ಮ ಅಭಿಮಾನ ತೋಡಿಕೊಳ್ಳುವಷ್ಟು ವಿಚಾರಗಳಿವೆ. ಕಾರಣ ಅವರ ವ್ಯಕ್ತಿತ್ವ, ಸರಳತೆ, ಸಮಗ್ರತೆ ಮತ್ತು ಸ್ವಾಭಿಮಾನ ಅಷ್ಟೇ ನವರಸಭರಿತವಾಗಿರ್ತಕ್ಕಂಥ ವಿಚಾರಗಳನ್ನು ನಾಟಕದಲ್ಲಿ ತೋರಿಸಿ ಸಿನಿಮಾದಲ್ಲಿ ತಂದು ತಮ್ಮ ತಂಡವನ್ನೇ ರಚಿಸಿ ಸಹಸ್ರಾರು ಕಲಾವಿದರನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ತಂದುಕೊಟ್ಟಂಥ ಮಹಾಪುರುಷ. ಅವರ ಭಾವನೆಗಳನ್ನು ನಾವು ಅನೇಕ ಸಾರಿ ಹಂಚಿಕೊಂಡಿದ್ದೇವೆ. ಇಳಿ ವಯಸ್ಸಿನಲ್ಲಿ ಅವರ ಸ್ಥಿತಿ ಮಗುವಿನಂತೆ ಇತ್ತು. ಅವರು ಭಾವುಕರಾಗ್ತಿದ್ರು, ಒಂದೊಂದು ಮಾತುಗೂ ಭಾವುಕರಾಗ್ತಿದ್ರು, ಕಣ್ಣಂಚಿನಲ್ಲಿ ನೀರು ಬರ್ತಾ ಇತ್ತು. ಹಾಗೆ ಯಾವುದೇ ಒಂದು ವಿಚಾರ, ಯೋಗ ತೆಗೆದುಕೊಳ್ಳಿ, ಧ್ಯಾನ ತೆಗೆದುಕೊಳ್ಳಿ, ಮಕ್ಕಳ ಭಾವನೆಗಳನ್ನು ತೆಗೆದುಕೊಳ್ಳಿ, ಇದನ್ನೆಲ್ಲ ನಾವು ಅನೇಕ ಸಾರಿ ಅವ್ರ ಜೊತೆಯಲ್ಲಿ ಹಂಚಿಕೊಂಡಿದ್ದೇವೆ. ಒಂದು ನಿದರ್ಶನ, ಚನ್ನಪಟ್ಟಣದಲ್ಲಿ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ಬರುವಾಗ ನಮ್ಮ ಜೊತೆ ಒಳಗಡೆನೆ ಅವರು ಬಂದರು ಕಾರ್ನಲ್ಲಿ. ಆಗ ನಾವು ಅಂಧ್ರ ಶಾಲೆಗೆ ಹೋದ್ವಿ. ಆಗ ಮಕ್ಕಳನ್ನು ನೋಡಿ ಅವರು ತಬ್ಬಿಕೊಂಡು ಹತ್ತರು, ದೇವರು ನಿಮಗೆ ಕಣ್ಣು ಕೊಟ್ಟಿದ್ದಾನೆ, ನಾವು ಕಣ್ಣಿದ್ದೂ ಕೂಡ ಆಗಿವೆ, ಆದ್ದರಿಂದ ನಮ್ಮ ಕಣ್ಣು ತೆರೆಸುವಂಥ ದೇವರುಗಳು ಬರಬೇಕು, ಮಹಾತ್ಮರುಗಳು ಬರಬೇಕು, ಮಹಾಪುರುಷರು ಬರಬೇಕು ಅಂತ ಹೇಳಿ ಆ ಮಕ್ಕಳ ಜೊತೆಯೊಳಗೆ ಮಕ್ಕಳಾಗೋದು, ಅವ್ರ ಜೊತೆಯಲ್ಲೇ ಊಟ ಮಾಡಿದ್ರು ಪಾರ್ವತಮ್ಮನವರು, ಅವ್ರ ಮಕ್ಕಳು ಎಲ್ಲರೂ ಸಹ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಸಮಯ ಓದದೇ ಗೊತ್ತಾಗಲಿಲ್ಲ ಅವರಿಗೆ. ಆಗ ಅವರು ಹೇಳ್ತಾ ಇದ್ರು, ಜಗತ್ತಿನಲ್ಲಿ ನಾವೆಷ್ಟು ಭಾಗ್ಯವಂತರು, ಭಗವಂತ ದೇವ್ ಎಲ್ರಿಗೂ ಎಲ್ಲವನ್ನೂ ಸಹ ಕೊಟ್ಟಿದ್ದಾನೆ, ಆದ್ದರಿಂದ ನಾವು ಆ ಭಗವಂತನನ್ನು ಕಾಣುವಂಥ ಪ್ರಯತ್ನಗಳು ಮಾಡಬೇಕು ಹಾಗೆ ಅಂತ ಹೇಳ್ತಾರೆ. ನಾಟಕದ ವಿಚಾರದಲ್ಲಿ ಅಷ್ಟೇ ಅಲ್ಲ, ಸಿನಿಮಾದ ವಿಚಾರಗಳಿಗೆ ಬಂದಾಗ ಎಲ್ಲ ಪಾತ್ರಗಳಿಗೂ ಸಹ ಜೀವ ತುಂಬದಂಥವ್ರವರು, ಕಲಾರಸವನ್ನು ತುಂಬದಂಥವ್ರವರು. ಯಾವುದೇ ಪಾತ್ರದಲ್ಲೂ ಬೇಡ್ರ ಕಣ್ಣಪ್ಪ ಇರ್ಬೋದು, ಹರಿಶ್ಚಂದ್ರ ಇರ್ಬೋದು, ಮತ್ತು ರಾಜನ ದರ್ಬಾರಗಳಲ್ಲಿ ಅವರು ಮಾಡ್ತಾ ಇದ್ದಂಥ ಪಾತ್ರಗಳು, ನಟನೆಗಳನ್ನು ನೋಡಿದಾಗ ಇವರೇ ಅದಕ್ಕೆ ನಟನೆಗಳನ್ನು ತುಂಬಿದ್ರೇನೋ ಅನ್ನಿಸ್ತಾ ಇತ್ತು. ಹಾಗಾಗಿ ಅಂತ ಒಬ್ಬ ಮಹಾಪುರುಷ ಕರ್ನಾಟಕದ ಕನ್ನಡ ಸಾರಸ್ವತ ಲೋಕಕ್ಕೆ ತಮ್ಮದೇ ಆದಂಥ ವಿಚಾರವನ್ನು, ವಿಚಾರಧಾರೆಯನ್ನು, ಪಾತ್ರಗಳನ್ನು ಜೀವಕಲೆಯಾಗಿ ತುಂಬಿ ಜೀವರಸವಾಗಿ ಅನುಭವಿಸ್ದಂಥವ್ರವರು. ಅವರ ಅಗಲುವಿಕೆ ಬಹಳ ಜನಕ್ಕೆ ನೋವನ್ನು ತಂದಿದೆ, ಆದರೆ ಅವರು ಮಾಡಿದಂಥ ಪಾತ್ರಗಳು, ಅಭಿನಯಗಳು, ಅವರ ಒಂದೊಂದು ನುಡಿಮುತ್ತುಗಳು, ಅವರ ಒಂದೊಂದು ಭಾವನೆಗಳನ್ನು ಹೇಳ್ತಾ ಇದ್ದಂಥ ದಾಟಿ ಅದನ್ನು ನೆನೆಕೊಳ್ತಕ್ಕಂಥದ್ದು, ಹಾಗಾಗಿ ಅವರ ಚಿಂತನೆಗಳನ್ನು ಹಂಚಿಕೊಳ್ಳುವಂಥದ್ದಕ್ಕೆ ನಮ್ಮ ಈ ಸಂಸ್ಥೆಯವರು ಮಾಡಿರ್ತಕ್ಕಂಥ ಪ್ರಯತ್ನ ಬಹಳ ಅಮೋಘವಾಗಿರ್ತಕ್ಕಂಥದ್ದು. ಕನ್ನಡ ನಾಡಿನ ಜನತೆಗೆ ನೀವು ಕೊಡ್ತಕ್ಕಂಥ ಕಾಣಿಕೆ ಏನಿದೆ, ಕೊಡುಗೆ ಏನಿದೆ, ಇದು ಶಾಶ್ವತವಾಗಿ ನೂರಾರು ವರ್ಷ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೆನೆಸುವಂಥದ್ದು. ಹಾಗೆ ಅವರ ಪಾತ್ರಗಳನ್ನು ನೋಡಿ ಈ ಜೀವನದ ಸಮಸ್ಯೆಗಳನ್ನು ಮರೆಯುವಂಥ ಅನೇಕ ಗಳಿಗೆಗಳನ್ನು ಜನತೆ ಹಂಚಿಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ಜನಮನದಲ್ಲಿ ಶಾಶ್ವತವಾಗಿ ಉಳಿಯುವಂಥ ಕೆಲಸನ ಸಂಸ್ಥೆಯವರು ಮಾಡ್ತಿದ್ದ, ಅದನ್ನು ನೆನೆಕೊಳ್ತಕ್ಕಂಥದ್ದು, ಹಾಗಾಗಿ ಅವರ ಚಿಂತನೆಗಳನ್ನು ಹಂಚಿಕೊಳ್ಳುವಂಥದ್ದಕ್ಕೆ ನಮ್ಮ ಈ ಸಂಸ್ಥೆಯವರು ಮಾಡಿರ್ತಕ್ಕಂಥ ಪ್ರಯತ್ನ ಬಹಳ ಅಮೋಘವಾಗಿರ್ತಕ್ಕಂಥದ್ದು. ಕನ್ನಡ ನಾಡಿನ ಜನತೆಗೆ ನೀವು ಕೊಡ್ತಕ್ಕಂಥ ಕಾಣಿಕೆ ಏನಿದೆ, ಕೊಡುಗೆ ಏನಿದೆ, ಇದು ಶಾಶ್ವತವಾಗಿ ನೂರಾರು ವರ್ಷ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೆನೆಸುವಂಥದ್ದು. ಹಾಗೆ ಅವರ ಪಾತ್ರಗಳನ್ನು ನೋಡಿ ಈ
ಜೀವನದ ಸಮಸ್ಯೆಗಳನ್ನು ಮರೆಯುವಂಥ ಅನೇಕ ಗಳಿಗೆಗಳನ್ನು ಜನತೆ ಹಂಚಿಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ಜನಮನದಲ್ಲಿ ಶಾಶ್ವತ ಉಳಿಯುವಂಥ ಕೆಲಸನ ಸಂಸ್ಥೆಯವರು ಮಾಡ್ತಿದ್ದೀರಿ. ರಾಜ್ಕುಮಾರ್ ಅವರು ಒಮ್ಮೆ ನಮ್ಮಲ್ಲಿ ಬಂದು ಅಮೆರಿಕಕ್ಕೆ ಹೋಗಬೇಕು ಅಂತ ಹೇಳಿದಾಗ ನಾವು ಎರಡೇ ದಿವಸದಲ್ಲಿ ಅವರನ್ನು ಅಮೆರಿಕಕ್ಕೆ ಹೋಗುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಾಗ ಅಮೆರಿಕದಿಂದ ಬಂದ ಮೇಲೆ ನೇರ ನಮ್ಮ ಮಠಕ್ಕೆ ಬಂದರು. ಬಂದು ಹೇಳಿದ್ರು, ಚುಂಚನಗಿರಿ ಸ್ವಾಮಿಗಳು ಕರ್ನಾಟಕದಲ್ಲಿ ಪರಿಚಯ ಇಲ್ಲ, ಅವ್ರ ಪರಿಚಯ ಏನಾದರೂ ಬೇಕು ಅಂತ ಹೇಳಿದ್ರೆ ಅಮೆರಿಕದಲ್ಲಿ ಮನೆ ಮನೆಗಳಲ್ಲಿ ಅವರು ಹೋದಂಥ ಸಮಯದಲ್ಲಿ ನಾವು ಹೋದಂಥ ಸಮಯದಲ್ಲಿ ಅವರಿಗೆ ನಮಗೆ ನಿಮ್ಮ ಕ್ಯಾಸೆಟ್ಗಳನ್ನು ಹಾಕಿ ತೋರಿಸ್ತಾ ಇದ್ರು. ಆಗ ಹೊರಗಡೆ ಇಷ್ಟು ಪ್ರಸಿದ್ಧವಾಗಿರುವಂಥ ಸ್ವಾಮಿಗಳು ಇಲ್ಲಿ ಪ್ರಸಿದ್ಧಿ ಜಾಸ್ತಿ ನಾವು ಮಾಡಿಕೊಳ್ಳಿಲ್ವಲ್ಲ ಹಾಗೆ ಅಂತ ಹೇಳ್ತಿದ್ರು. ಹಾಗಾಗಿ ನಮ್ಮ ಬಗ್ಗೆ ಹೆಚ್ಚಿನದಾಗಿ ತುಂಬ ಒಳ್ಳೆ ಭಾವನೆಗಳನ್ನು ಇಟ್ಕೊಂಡಿದ್ದಂಥ ಅವರು, ಹಾಗೆ ನಮ್ಮ ಭಾವನೆಗಳಿಗೆ ಬಹಳ ಸ್ಪಂದಿಸ್ತಾ ಇತ್ತು. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಹಾಗೆ ಹಾಸ್ಟೆಲ್ಗಳಿಗೆ ಕರ್ಕೊಂಡು ಹೋದಂಥ ಸಮಯದಲ್ಲಿ ಅವರು ಚುಂಚನಗಿರಿಗೆ ಬಂದಿದ್ದಾಗ ಆ ಮಕ್ಕಳಿಗೆ ಹೇಳ್ತಾ ಇದ್ರು, ನೀವು ಭಾಗ್ಯವಂತರು ಹಾಗೆ ಅಂತ. ಹೃದಯ ತುಂಬಿ ನೋಡುವಂಥ ಭಾವನೆಗಳು, ಕಣ್ಣು ತುಂಬಿ ನೋಡುವಂಥ ಭಾವನೆಗಳು, ಹಾಗೆ ಅವರ ಮನಸ್ಸನ್ನು ಹೃದಯವನ್ನು ಕಣ್ಣನ್ನು ತುಂಬ್ಕೋತಾ ಇದ್ರು. ಪ್ರತಿಯೊಂದು ವಸ್ತುವಿನಲ್ಲೂ ಸಹ, ಸಚರಾಚರ ವಸ್ತುಗಳಲ್ಲೂ ಸಹ ಅವರು ಆ ದೈವೀ ಭಾವನೆಯನ್ನು ನೋಡಿ ಆನಂದ ಪಡ್ತಾ ಇದ್ದಂಥ ಮಹಾಪುರುಷ. ಆ ದೃಷ್ಟಿಯಿಂದ ಅವರನ್ನು ಸದಾಕಾಲ ಅವರು ಜೀವಂತವಾಗಿ ಜ್ವಲಂತವಾಗಿ ಅವರ ವಿಚಾರಗಳು ಇರಬೇಕು, ಆ ಸಾಧನೆ ನೀವು ಮಾಡ್ತಿದ್ದೀರಿ, ತುಂಬ ಒಳ್ಳೆ ಕಾರ್ಯಕ್ರಮ. ಹಾಗೆ ರಾಜ್ಕುಮಾರ್ ಅವರ ಒಂದೊಂದು ಪಾತ್ರನೂ ಸಹ ವರ್ಣಿಸ್ತಾ ಹೋದರೆ ದಿನಗಳು ಸಾಲದಿಲ್ಲ. ಕರ್ನಾಟಕದ ಎಲ್ಲ ಜನತೆಯೂ ಸಹ, ಹಳ್ಳಿ ಜನ ರಾಜ್ಕುಮಾರ್ ಚಿತ್ರ ಬಂದಿದೆ ಅಂತ ಹೇಳಿದ್ರೆ ಮಳೆಯಲ್ಲೂ ಸಹ ಗೋಣಿಚೀಲನ್ನು ತಲೆ ಮೇಲೆ ಹಾಕ್ಕೊಂಡು ರಾತ್ರಿ 2 ಗಂಟೆ 3 ಗಂಟೆ ಒಳಗೆ ತಂಡವಾಗಿ ಹೋಗ್ತಾ ಇದ್ದದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಹಾಗಾಗಿ ಒಂದೊಂದು ಸಿನಿಮಾದಲ್ಲೂ ಹೋಗಿ ಅವರು ಕಣ್ಣಲ್ಲಿ ನೀರು ಹಾಕ್ಕೊಂಡು ಬರ್ತಕ್ಕಂಥದ್ದನ್ನ ನಾವು ಹೊಡೆದೇವೆ. ಒಂದಲ್ಲ ಒಂದು ದಿವಸ ಹೋಗ್ತಕ್ಕಂಥವ್ರೆ, ಆದರೆ ಹೋಗೋದಕ್ಕೆ ಮುಂಚೆ ನಾವು ಬಾಳಷ್ಟು ದಿವಸ ಯಾವ ರೀತಿ ಬಾಳದ್ವಿ ಅಂತಕ್ಕಂಥದ್ದನ್ನ ತೋರಿಸ್ಬೇಕು. ಹಾಗೆ ಬಾಳಿ ಬದುಕಿದಂಥ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು. ಅವರು ಸದಾಕಾಲ ಅವರ ಒಂದು ಸ್ಮರಣೆ ಜನಮನದಲ್ಲಿ ಇವತ್ತು ಇದೆ, ನಾಳೆಗೂ ಇರಬೇಕು, 100 ವರ್ಷಗಳ ಕಾಲ ಇರಬೇಕು. ಹಾಗೆ ಜನಗಳಿಗೆ ಇಂಥ ಕೊಡುಗೆಯನ್ನು ಕೊಟ್ಟಂಥ ಮಹಾಪುರುಷ ಅವರು ಕೀರ್ತಿಶೇಷರಾಗಿ ಇನ್ನು 100 ವರ್ಷ ಉಳಿಯುವಂಥ ಭಾಗ್ಯ ನಿಮ್ಮ ಮುಖೇನ ಕೊಡಲಿ ಅಂತ ಹೇಳಿ ತುಂಬ ಹೃದಯದಿಂದ ಹಾರೈಸ್ತೇವೆ.